योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद्भवेत् नमोऽवस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि तपोविद्याविरक्त्यादिसद्गुणौ घाकरान् अहं वादिराजगुरून् वन्दे हयग्रीवपदाश्रयान् वेदवेदान्तशास्त्राणां रहस्यार्थान् सुलीलया यो बोधयति मामग्नं विश्वेशार्यं नमामितं ಆಪಾದಮೌಳಿಪ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತ ವಿಘ್ನಾ ಪ್ರಣಶ್ಯಂತ ಶ್ರೀ ಗುರುಭ್ಯೋ ನಮಃ ಓಂ ಸ್ವಸ್ತಿಸ್ತು ಸತಾ ಭಾವಿ ಪ್ರಾಣರಾಜರ ಉಪದೇಶದ ಬೆಳಕಿನಲ್ಲಿ ಲಕ್ಷ್ಮೀಶೋಭೆಯ ಅರ್ಥವನ್ನ ಇದ್ದೇವೆ ಅದರಲ್ಲಿ ಅವರು ಹೇಳುವಂತಹ ಮಾತು ಹಿತೋಪದೇಶದಲ್ಲಿ ಹೇಳ್ತಾ ಇದ್ದಾರೆ ದೇಹಿ ಕಾಂಕ್ಷಿತಮರ್ಥಿಭ್ಯ ಯಾಹಿ ಸಜ್ಜನ ಸಂಗತಿಂ ಅಂದರೆ ಅರ್ಥಿಭ್ಯ ಯಾರು ಅಪೇಕ್ಷೆ ಪಡ್ತಾ ಇದ್ದಾರೆ ಅಥವಾ ಯಾರಿಗೆ ಅದರ ಅವಶ್ಯಕತೆ ಇದೆ ಅಂತಹ ಕಾಂಕ್ಷಿತಂ ಅವರು ಅಪೇಕ್ಷೆ ಪಟ್ಟಿರುವ ಅಥವಾ ಅವರಿಗೆ ಅವಶ್ಯಕತೆ ಇರುವಂತಹ ಪದಾರ್ಥಗಳನ್ನು ಯಾವುದೇ ಆಗಿದ್ದರೂ ಅವರಿಗೆ ದೇಹಿ ಅದನ್ನು ಕೊಡಬೇಕು ಯಾಹಿ ಸಜ್ಜನ ಸಂಗತಿಂ ಸಜ್ಜನರ ಸಹವಾಸವನ್ನು ಮಾಡಬೇಕು ಸಜ್ಜನರ ಸಂಗತಿ ಸಂಪರ್ಕಕ್ಕೆ ನಾವು ಹೋಗಬೇಕು ಅನ್ನೋ ಎರಡು ಅಭಿಪ್ರಾಯವನ್ನು ಭಾವಿ ಸಮೀರರು ನಮಗೆ ಇದ್ದಾರೆ ದೇಹಿ ಕಾಂಕ್ಷಿತಂ ಅರ್ಥಿಭ್ಯ ಯಾಹಿ ಸಜ್ಜನ ಸಂಗತಿಂ ಅಂದರೆ ಯಾರು ಏನನ್ನು ಅಪೇಕ್ಷೆ ಪಡ್ತಾರೆ ಅದನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ ಸಜ್ಜನರ ಸಹವಾಸವನ್ನು ಮಾಡುವುದರಿಂದ ನಮಗೆ ಅನೇಕ ರೀತಿಯ ಔನ್ನತ್ಯ ನಮಗೆ ಸಿಗತ್ತೆ ಆದ್ದರಿಂದ ಸಜ್ಜನರ ಸಹವಾಸವನ್ನು ನಾವು ಮಾಡಬೇಕು ಅನ್ನೋದು ಎರಡು ವಿಷಯಗಳನ್ನು ರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಲಕ್ಷ್ಮೀ ಶೋಭಾನೆ ಪದ್ಯದಲ್ಲೂ ಕೂಡ ರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅದರಲ್ಲಿ ಪ್ರಾರಂಭದ್ದು ಕಾಂಕ್ಷಿತಂ ಅರ್ಥಿಭ್ಯಹ ದೇಹಿ ಅವ್ರಿಗೇನು ಅಪೇಕ್ಷೆ ಇದೆ ಅದನ್ನು ನಿನ್ನ ಕೈಲಾಗತ್ತೆ ಅನ್ನೋದಾದರೆ ಅದನ್ನು ಅವರಿಗೆ ಸಮರ್ಪ ಅವರಿಗೆ ಕೊಡು ಅದನ್ನು ಅದಕ್ಕೆ ನಮಗೆ ದೃಷ್ಟಾಂತ ಸಿಗುವುದು ಲಕ್ಷ್ಮೀ ಶೋಭಾನೆಯಲ್ಲಿ ಲಾವಣ್ಯಮಯವಾದ ಹರಿಯ ಸ್ತ್ರೀ ಭಾವುಕಿಯರೆಲ್ಲ ಮರಳ ಮರುಳಾಗೆ ಮಾವರ ಸುಧೆಯ ಕ್ರಮದಿಂದ ಬಡಿಸಿ ತನ್ನ ಸೇವಕ ಸುರರಿಗೆ ಉಣಿಸಿದ ಪರಮಾತ್ಮ ಮೋಹಿನಿ ಅವತಾರದಿಂದ ಎಲ್ಲ ದೇವತೆಗಳಿಗೂ ಕೂಡ ಅಮೃತವನ್ನು ತಾನು ಬಡಿಸಿದ್ದಾನೆ ಇದು ದೇಹಿ ಕಾಂಕ್ಷಿತಂ ಅರ್ಥಿಭ್ಯ ಅನ್ನೋದಕ್ಕೆ ಉದಾಹರಣೆ ಅದರ ಅರ್ಥ ನಮಗಿಲ್ಲಿ ಕಾಣ್ತಾ ಇದೆ ಪ್ರತಿಯೊಬ್ಬ ದೇವತೆಗಳು ಕೂಡ ಅಮೃತವನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ಹಾಗಾಗಿ ಅರ್ಥಿಭ್ಯಹ ಎಲ್ಲ ದೇವತೆಗಳಿಗೂ ಕೂಡ ಕಾಂಕ್ಷಿತ ಅಪೇಕ್ಷಿತವಾದದ್ದು ಯಾವುದು ಅಂತಂದರೆ ಅದು ಸುಧೆ ಅಂದರೆ ಅಮೃತ ಅದನ್ನು ಪರಮಾತ್ಮ ಏನು ಮಾಡಿದ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ದರಿಂದ ಎಲ್ಲ ದೇವತೆಗಳು ಬಂದು ಪ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮಗೆ ಇಂಥ ತೊಂದರೆಯಾಗಿದೆ ಏನು ಮಾಡಬೇಕು ಅಂದಾಗ ಸಮುದ್ರ ಮಥನ ಮಾಡಿ ಅದರಲ್ಲಿ ಅಮೃತ ಸಿಗತ್ತೆ ಆ ಅಮೃತವನ್ನು ನೀವು ಸ್ವೀಕಾರ ಮಾಡಿ ಅಂತ ಪರಮಾತ್ಮ ಆದೇಶ ಮಾಡಿದ್ದಾನೆ ಆದರೆ ಅದರಲ್ಲಿ ಅನೇಕ ರೀತಿಯ ತೊಂದರೆಗಳು ಅಡಚಣೆಗಳು ಉಂಟಾದಾಗ ಎಲ್ಲರಲ್ಲೂ ನಿಂತು ಅಜಿತ ನಾಮಕನಾಗಿ ಪರಮಾತ್ಮ ಎಲ್ಲರಿಗೂ ಎಲ್ಲವನ್ನು ಸಿಗುವಂತೆ ಅಂದರೆ ಅಮೃತವನ್ನು ದೇವತೆಗಳಿಗೆ ಸಿಗುವಂತೆ ಪರಮಾತ್ಮ ತಾನು ಮಾಡಿದ್ದಾನೆ ತುಂಬ ಅದ್ಭುತವಾದ ಘಟ್ಟ ಅದು ಸಮುದ್ರ ಮಥನದ ಪ್ರಸಂಗ ಪ್ರತಿಯೊಬ್ಬ ವ್ಯಕ್ತಿ ತಾನು ಅರ್ಥ ಮಾಡಿಕೊಳ್ಳಬೇಕು ಮಾಡಿಕೊಳ್ಳಬೇಕಾದ ಸಂದೇಶವನ್ನು ಆ ಸಮುದ್ರದ ಮಥನದ ಸಂದರ್ಭದಲ್ಲಿ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ ದೇವತೆಗಳು ಮತ್ತು ದೈತ್ಯರು ಇಬ್ಬರೂ ಕೂಡಿಕೊಂಡು ಸಂಧಾನ ಮಾಡಿಕೊಂಡು ಅಮೃತ ಮಥನವನ್ನು ಸಮುದ್ರ ಮಥನವನ್ನು ಮಾಡ್ತಾರೆ ಮಾಡಬೇಕಾದರೆ ಕಡುಗೋಲು ಬೇಕು ಅದು ಯಾವುದು ಅಂತಂದರೆ ಮಂದರ ಪರ್ವತ ಹಗ್ಗ ಬೇಕು ಹಗ್ಗ ಯಾವುದು ಅಂತಂದರೆ ಅದು ವಾಸುಕಿ ಅಂದರೆ ಸರ್ಪ ಇದನ್ನೆಲ್ಲ ಮಾಡಿದಾಗ ಎಲ್ಲಿ ಅಂತಂದರೆ ಹಾಲಿನ ಸಮುದ್ರದಲ್ಲಿ ಮಾಡಬೇಕು ಆದರೆ ಹಾಲಿನ ಸಮುದ್ರದಲ್ಲಿ ಆ ಪರ್ವತವನ್ನು ಇಡಬೇಕು ಅಂತಾದರೆ ತರಬೇಕು ತರೋ ಸಂದರ್ಭದಲ್ಲಿ ಗರುಡನ ಮೇಲಿಟ್ಟಾಗ ಗರುಡನಿಗೆ ಹೊರುವ ಶಕ್ತಿ ಇಲ್ಲದೆ ಇದ್ದಾಗ ಪರಮಾತ್ಮ ಅಲ್ಲಿ ಒಂದು ರೂಪದಿಂದ ನೆಲೆಸ್ತಾನೆ ತಂದ ಮೇಲೆ ಆ ಜಿಡ್ಡಿಗೆ ಆ ಪರ್ವತ ಮುಳುಗಿ ಹೋಗ್ತಾ ಇದೆ ಅಂದರೆ ಆಳದಲ್ಲಿ ಇದೆ ಅದು ಮುಳುಗಬಾರದು ಅನ್ನೋ ಕಾರಣಕ್ಕೋಸ್ಕರ ಕೂರ್ಮ ರೂಪದಿಂದ ನಿಂತ ಆ ಕೂರ್ಮ ರೂಪದ ಬೆನ್ನಿನ ಮೇಲೆ ನಿಂತಾಗ ಜಿಡ್ಡಿಗೆ ಅದು ಇದೆ ಮೇಲೆ ಇದೆ ಮೇಲೆ ಹಾರಬಾರದು ಅನ್ನೋ ಕಾರಣದಿಂದ ಬೆಟ್ಟದ ತುದಿ ಮೇಲೆ ಒಂದು ರೂಪದಿಂದ ನಿಂತ ಯಾವಾಗ ಕೆಳಗಡೆ ಮತ್ತು ಮೇಲುಗಡೆ ಒತ್ತಡ ಪ್ರಾರಂಭ ಆಯಿತು ಆ ಪರ್ವತ ಒಡಿಲಿಕ್ಕೆ ಪ್ರಾರಂಭ ಆಯಿತು ಪರ್ವತ ಒಡಿಬಾರದು ಅನ್ನೋ ಕಾರಣಕ್ಕೋಸ್ಕರ ಪರ್ವತದಲ್ಲಿ ನಿಂತ ಹಾಗಾದರೆ ಎಲ್ಲ ಪರಮಾತ್ಮ ಪರಮಾತ್ಮ ತುಂಬಿದ ಮೇಲೆ ಅದನ್ನು ಕಡಿಲಿಕ್ಕೆ ದೇವತೆಗಳಿಗೂ ಆಗಲಿಲ್ಲ ದೈತ್ಯರಿಗೂ ಆಗಲಿಲ್ಲ ಹಾಗಾಗಿ ದೇವ ದೈತ್ಯರಲ್ಲಿ ತಾನು ನೆಲೆಸಿದ್ದಾನೆ ಜೊತೆಗೆ ಹಾವಿಗೆ ಶ್ರಮ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಸರ್ಪದಲ್ಲೂ ಕೂಡ ಪರಮಾತ್ಮ ತಾನು ನೆಲೆಸಿ ಹೀಗೆ ಪ್ರತಿಯೊಂದು ಸ್ಥಳದಲ್ಲೂ ತಾನೇ ನೆಲೆಸಿ ಆ ದೇವತೆಗಳಿಗೆ ಅಮೃತವನ್ನು ಸಿಗುವಂತೆ ತಾನು ಮಾಡಿದ್ದಾನೆ ಹೀಗೆ ಮಾವರ ಸುಧೆಯ ಅಂದರೆ ಸಮುದ್ರದಿಂದ ಬಂದ ಸಮುದ್ರ ಮಥನದಿಂದ ಬಂದಿರತಕ್ಕಂತಹ ಆ ಸುಧೆಯನ್ನು ಸ ಅಮೃತವನ್ನು ತಾನು ತಿನ್ನಲಿಲ್ಲ ಅಂದರೆ ಇಷ್ಟೆಲ್ಲ ಕೆಲಸ ಮಾಡಿದ್ದು ದೇವರೇನೆ ಅವರಿಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅವರೆಲ್ಲರಲ್ಲೂ ಅಜಿತ ರೂಪದಿಂದ ಪರಮಾತ್ಮ ನೆಲೆಸಿ ಎಲ್ಲರಿಗೂ ಅಮೃತವನ್ನು ಸಿಗುವಂತೆ ಪರಮಾತ್ಮ ತಾನು ಮಾಡಿದ್ದಾನೆ ಹಾಗಾದರೆ ಇದೆಲ್ಲ ಮಾಡಿದ್ದು ತಾನೇ ಆದರೆ ತಾನು ಮಾಡಿದರೂ ಕೂಡ ಅಪೇಕ್ಷೆ ಪಡ್ತಾ ಇರತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದರೆ ದೇವತೆಗಳು ಹಾಗಾಗಿ ಆ ದೇವತೆಗಳಿಗೆ ಆ ಅಮೃತ ಸಿಗುವಂತೆ ತಾನು ಪರಮಾತ್ಮ ನೋಡಿಕೊಂಡಿದ್ದಾನೆ ಹಾಗಾಗಿ ದೇಹಿ ಕಾಂಕ್ಷಿತಂ ಅರ್ಥಿಭ್ಯ ಪರಮಾತ್ಮನೇ ಎಲ್ಲ ಮಾಡಿದ್ದಾನೆ ಆದರೂ ಕೂಡ ಆ ಎಲ್ಲ ರೀತಿಯ ಸವಲತ್ತುಗಳನ್ನು ಅದರಲ್ಲಿ ಬಂದ ಅಮೃತವನ್ನು ಪರಮಾತ್ಮ ದೇವತೆಗಳಿಗೆ ತಾನು ಉಣಬಡಿಸಿದ್ದಾನೆ ಹೀಗೆ ಮಾವರ ಸುಧೆಯ ಕ್ರಮದಿಂದ ಬಡಿಸಿ ತನ್ನ ಸೇವಕ ಸುರರಿಗೆ ಉಣಿಸಿದ ಹೀಗೆ ಪರಮಾತ್ಮ ಈ ಒಂದು ಸಂದೇಶವನ್ನು ನಮಗೆ ತೋರಿಸ್ತಾ ಇದ್ದಾನೆ ಯಾವುದು ಅಂತಂದರೆ ದೇಹಿ ಕಾಂಕ್ಷಿತಂ ಅರ್ಥಿಭ್ಯ ಯಾರು ಯಾವ ಪದಾರ್ಥವನ್ನು ಅಪೇಕ್ಷೆ ಪಡ್ತಾ ಇದ್ದಾರೋ ಅದು ನಿನ್ನ ಬಳಿ ಇದೆ ಕೊಡಲಿಕ್ಕೆ ಯೋಗ್ಯವಾಗಿದೆ ಅಂತಾದರೆ ಅಂತಹ ಪದಾರ್ಥಗಳನ್ನು ನೀನು ಅವರಿಗೆ ಕೊಡಲೇಬೇಕು ಅನ್ನೋದನ್ನು ರಾಜರು ಸ್ಪಷ್ಟಪಡಿಸಿದ್ದಾರೆ ಅದೇ ಶ ವಾದಿರಾಜರು ಲಕ್ಷ್ಮೀ ಶೋಭಾನೆ ಪದ್ಯದಲ್ಲೂ ಕೂಡ ಅವರು ನಮಗೆ ಅದರ ಉಪದೇಶವನ್ನು ಅದರ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂಥ ಒಂದು ವಿಚಾರವನ್ನು ಸಂದೇಶವನ್ನು ಭಾವಿ ಪ್ರಾಣದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಅದು ಏನು ಅಂತಂದರೆ ನಮ್ಮ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ನಾವು ಅದನ್ನು ಯಾರು ಅಪೇಕ್ಷೆ ಪಡ್ತಾರೋ ಅದನ್ನು ನಾವು ಕೊಡಬೇಕು ಸ್ವಲ್ಪನಾದರೂ ಕೊಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಇದರಲ್ಲಿ ನಮ್ಮ ಅನೇಕ ಜೀವನದ ಚಟುವಟಿಕೆಗಳಲ್ಲಿ ನಮ್ಮ ಅನುಭವಕ್ಕೆ ಬರುವಂಥ ವಿಚಾರಗಳಿದೆ ಅದೇನು ಅಂದರೆ ಪ್ರತಿನಿತ್ಯ ಅಡುಗೆ ಮಾಡಿದಾಗ ಚೆನ್ನಾಗಿ ನಡೀತಾ ಇರುತ್ತೆ ಅಂದರೆ ಯಾವುದು ಜಾಸ್ತಿ ಆಗಲ್ಲ ಚೆಲ್ಲೋದು ಅಂತ ಯಾವುದೂ ಇಲ್ಲ ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅಷ್ಟು ಅಡುಗೆಯನ್ನು ಮಾಡ್ತಾ ಇದ್ದೇವೆ ಆದರೆ ಯಾವುದೋ ಒಂದು ದಿನದಲ್ಲಿ ಒಂದು ಚೂರು ಅನ್ನ ಅಥವಾ ಯಾವುದೋ ಒಂದು ತಿನ್ನುವ ಪದಾರ್ಥ ಜಾಸ್ತಿ ಆಗಿದೆ ಹಾಗಾದರೆ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತೀವಿ ಅದನ್ನು ಹೊರಗಡೆ ಚೆಲ್ಲೋದು ಸರಿಯಲ್ಲ ಹಾಗಾಗಿ ಚೆಲ್ಲೋದು ಸರಿಯಲ್ಲ ಅನ್ನೋದು ಒಳ್ಳೆಯದು ಆದರೆ ಚೆಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹೊಟ್ಟೆ ತುಂಬಿದ್ರೂ ಕೂಡ ಒಂದು ತುತ್ತಿರೋದು ಇಷ್ಟೇ ಅನ್ನೋ ನೆಪದಿಂದ ಅದನ್ನು ತಾವೇ ತಿಂತಾರೆ ಹಾಗಾದರೆ ಇದೇನು ಮೇಲ್ನೋಟಕ್ಕೆ ನಮಗೆ ಇದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಅನ್ನವನ್ನು ವ್ಯರ್ಥ ಮಾಡಲಿಲ್ಲ ಪದಾರ್ಥವನ್ನು ಹಾಳು ಮಾಡಲಿಲ್ಲ ಪೋಲು ಮಾಡಲಿಲ್ಲ ಅಂತ ಆದರೆ ಇದು ಎಷ್ಟು ಅಂತಂದರೆ ನಾವು ಕಳ್ಳತನ ಮಾಡಿದ ಪಾಪಕ್ಕೆ ಇದ್ದೇವೆ ಸ್ತೇನ ಏವನ ಸಂಶಯ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಯಾವುದು ತನಗೆ ಸಂಬಂಧಪಟ್ಟಿಲ್ಲ ಅದನ್ನು ತನ್ನ ಬಳಿ ತಾನು ಇಟ್ಕೊಂಡಿದ್ದಾನೆ ಅಂತಾದರೆ ಅದು ಅವನಲ್ಲಿರೋದು ವಸ್ತು ಅಲ್ಲ ಅದು ಆ ವಸ್ತುವನ್ನು ಕಳ್ಳತನ ಮಾಡಿದಷ್ಟೇ ಪಾಪಕ್ಕೆ ಗುರಿಯಾಗ್ತಾನೆ ಅಂತ ಹಾಗಾದರೆ ನಾವು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಪ್ರತಿದಿನ ಸರಿಯಾದ ಕ್ರಮದಲ್ಲಿ ಆಗುವಂತಹ ಅಡಿಗೆ ಇವತ್ತು ಮಾತ್ರ ಸ್ವಲ್ಪ ಹೆಚ್ಚಾಗಿದೆ ಅಂತಂದರೆ ನಮ್ಮ ಮನೆಯ ಮೂಲಕ ಯಾರಿಗಾದರೂ ಅದು ಸೇರಬೇಕು ಅಥವಾ ಯಾವುದಾದರೂ ಪ್ರಾಣಿಗೆ ಅದು ಸೇರಬೇಕಾಗಿದೆ ಹಾಗಾದರೆ ಒಬ್ಬ ವ್ಯಕ್ತಿಗೋ ಅಥವಾ ಒಂದು ಪ್ರಾಣಿಗೋ ಸೇರುವಂತಹ ಪದಾರ್ಥ ಅದು ಆದರೆ ಅದನ್ನು ನಾವೇನು ಮಾಡ್ತೀವಿ ಅದನ್ನು ವ್ಯರ್ಥ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ನಾವೇ ತಿಂದುಬಿಡ್ತೀವಿ ಹಾಗಾದರೆ ಇನ್ನೊಬ್ಬರಿಗೆ ಸೇರಬೇಕಾದ ಪದಾರ್ಥವನ್ನು ನಾವೇ ತಿಂತಾ ಇದ್ದೀವಿ ಅಂದರೆ ಅದು ಕಳ್ಳತನವೇ ಸರಿ ವಾಸ್ತವಿಕವಾಗಿ ನಾವೇ ದುಡಿದಿದ್ದು ನಾವೇ ಎಲ್ಲ ಸಂಪಾದನೆ ಮಾಡಿದ್ದು ಆದರೂ ಕೂಡ ಕೆಲವೊಂದು ಸಲ ಆ ಪದಾರ್ಥಗಳು ನಮ್ಮದಲ್ಲ ಹೇಗೆ ಪರಮಾತ್ಮ ತಾನೇ ಎಲ್ಲ ಕಡೆಯಲ್ಲಿ ನಿಂತು ಅಮೃತ ಬರುವಂತೆ ತಾನು ಮಾಡಿದ್ದಾನೆ ಆದರೂ ಕೂಡ ಅದು ತನ್ನಲ್ಲಿ ಇಟ್ಟುಕೊಳ್ಳದೇನೆ ಯಾರು ಅಪೇಕ್ಷೆ ಪಡ್ತಾ ಇದ್ದಾರೋ ಅವರಿಗೆ ಕೊಟ್ಟಿದ್ದಾನೆ ಈ ಮೂಲಕ ದೇವರು ತೋರಿಸಿದ್ದೇನು ಅಂದರೆ ನಮ್ಮದೇ ಆಗಿರಬಹುದು ನಾವೇ ಸಂಪಾದನೆ ಮಾಡಿರಬಹುದು ನಮ್ಮ ಅಧಿಕಾರ ಅದರ ಮೇಲೆ ಇರಬಹುದು ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಅದರ ಅವಶ್ಯಕತೆ ಇರುವವರಿಗೆ ಅವಶ್ಯವಾಗಿ ಯಾವ ಸಂಕೋಚ ಇಲ್ಲದೆ ನಾವು ಅದನ್ನು ಸಮ ಕೊಡಬೇಕು ಅನ್ನೋದನ್ನು ತಿಳಿಸ್ತಾ ಹಾಗಾಗಿ ಮನೆಯಲ್ಲಿ ಒಂದು ತುತ್ತು ಅನ್ನ ಜಾಸ್ತಿ ಆಗಿದ್ದರೆ ಅದು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡಬಹುದು ಇಲ್ಲ ಯಾವುದಾದ್ರೂ ಪ್ರಾಣಿಗಳಿಗಾದರೂ ಅದನ್ನು ಹಾಕಬೇಕು ಹೊರತು ಅದನ್ನು ಚೆಲ್ಲಬೇಕಾಗತ್ತೆ ಅನ್ನೋ ಪರಿಸ್ಥಿತಿಯಿಂದ ನಾವೇ ಹೊಟ್ಟೆ ತುಂಬಿದ್ರೂ ನಾವು ತಿಂತೀವಿ ಅಂತಂದರೆ ಅದು ಕಳ್ಳತನ ಮಾಡಿದ ಪಾಪಕ್ಕೆ ನಾವು ಗುರಿಯಾಗ್ತೇವೆ ಈ ಅಭಿಪ್ರಾಯವನ್ನು ರಾಜರು ನಮಗೆ ತಿಳಿಸಿಕೊಟ್ಟಿದ್ದು ದೇಹಿ ಕಾಂಕ್ಷಿತ ಅರ್ಥಿಭ್ಯಃ ನಮ್ಮದೇ ಎಲ್ಲವೂ ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅದರ ಅವಶ್ಯಕತೆ ಬೇರೆಯವರಿಗೆ ಇದೆ ಅಂತಂದಾಗ ಅದನ್ನು ಕೊಡುವಂತಹ ಔದಾರ್ಯವನ್ನು ನಾವು ಬೆಳೆಸಿಕೊಳ್ಳಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅದೇ ಅಭಿಪ್ರಾಯವನ್ನೇ ಪರಮಾತ್ಮನ ನಡವಳಿಕೆಯ ಮೂಲಕ ರಾಜರು ನಮಗೆ ತಿಳಿಸ್ತಾ ಇದ್ದಾರೆ ಮಾವರ ಸುಧಯ ಕ್ರಮದಿಂದ ಬಡಿಸಿ ತನ್ನ ಸೇವಕ ಸುರರಿಗೆ ಉಣಿಸಿದ ಹೀಗೆ ನಮ್ಮದೇ ಆಗಿರತಕ್ಕಂಥ ಅನೇಕ ಪದಾರ್ಥಗಳನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಇನ್ನೊಬ್ಬರಿಗೆ ಅದನ್ನು ಕೊಡಬೇಕು ಅಂತ ಹೇಳ್ತಾರೆ ಇನ್ನೊಂದು ಅಭಿಪ್ರಾಯವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟಪಡಿಸ್ತಾ ಇದ್ದಾನೆ ಭುಂಜತೇತೇ ತ್ವಗಂ ಪಾಪ ಪಚಂತ್ಯಾತ್ಮ ಕಾರಣಾತ್ ಕೇವಲ ತನಗೋಸ್ಕರ ಅಂತ ಯಾರು ಕೂಡಿಡ್ತಾನೆ ಯಾವುದನ್ನು ಗಳಿಸ್ತಾನೆ ಅದು ಅವನ ಪಾಪವನ್ನೇ ಗಳಿಸೋದು ಬಿಟ್ಟರೆ ಆ ಪದಾರ್ಥವನ್ನಲ್ಲ ಹಾಗಾದರೆ ನಾವೇನು ಅರ್ಥ ಮಾಡಿಕೊಳ್ಬೇಕು ಅಂದರೆ ನಾವು ಗಳಿಸಿದ ಪದಾರ್ಥಗಳಲ್ಲಿ ಕೆಲವೊಂದನ್ನು ಇನ್ನೊಬ್ಬರಿಗೆ ಹಂಚಬೇಕು ಇದು ಕೇವಲ ನನಗೋಸ್ಕರ ನನಗೆ ಮಾತ್ರ ಇರುವಂಥದ್ದು ಇನ್ನೊಬ್ಬರಿಗೆ ಕೊಡೋದಿಲ್ಲ ಅಂತಂದರೆ ನಾವು ತಿನ್ನೋದು ಅನ್ನ ಅಲ್ಲ ನಾವು ಬಳಸೋದು ಪದಾರ್ಥಗಳನ್ನೆಲ್ಲ ಹೊರತಾಗಿ ಆ ರೂಪದಲ್ಲಿರತಕ್ಕಂಥ ಪಾಪವನ್ನೇ ನಾವು ಗಳಿಸ್ತಾ ಇದ್ದೇವೆ ಅನ್ನೋದು ಎಲ್ಲ ಶಾಸ್ತ್ರಗಳ ತಾತ್ಪರ್ಯ ಹಾಗಾದರೆ ನಮ್ಮದೇ ಆಗಿರಬಹುದು ನನ್ನ ಸ್ವಂತದ್ದಾಗಿರ್ಬೋದು ನಾನು ಶ್ರಮಪಟ್ಟು ಅದನ್ನು ಗಳಿಸಿರಬಹುದು ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದರ ಅವಶ್ಯಕತೆ ಇದೆ ಅಂತಾದಾಗ ನನ್ನ ಕೈಲಾದ ರೀತಿಯ ಸಹಾಯವನ್ನು ಅದರಲ್ಲಿರತಕ್ಕಂಥದ್ದನ್ನು ನಾನು ಕೊಡುವಂತಹ ಔದಾರ್ಯವನ್ನು ನಾವು ಬೆಳೆಸಿಕೊಳ್ಬೇಕು ಆಗ ನಾವು ಪಾಪದಿಂದ ವಿಮುಕ್ತರಾಗ್ತೇವೆ ಕಳ್ಳತನ ಮಾಡಿದ ಪಾಪಕ್ಕೆ ನಾವು ಗುರಿಯಾಗೋದಿಲ್ಲ ನಾವು ಎದೆ ತಟ್ಟುಕೊಂಡು ಹೇಳ್ಬೋದು ನಾನು ಚಿಕ್ಕವನಿದ್ದಾಗಲೂ ನಾನು ಯಾವ ಕಳ್ಳತನ ಮಾಡಿಲ್ಲ ಅಂತ ಆದರೆ ಒಂದಲ್ಲ ಒಂದು ರೀತಿಯ ಕಳ್ಳತನ ನಮ್ಮಿಂದ ಆಗಿರುತ್ತೆ ಆದ ಕಳ್ಳತನ ಹೇಗೆ ಅಂದರೆ ಇನ್ನೊಬ್ಬರಿಗೆ ಸಲ್ಲಬೇಕಾದ ಪದಾರ್ಥಗಳನ್ನು ನಾವು ನಮ್ಮಲ್ಲಿ ಇದೆ ಅಂತಾದರೆ ಅದು ಕಳ್ಳತನವೇ ಅಂತಾಗತ್ತೆ ಹಾಗಾಗಿ ಕಳ್ಳತನ ಅನ್ನೋದಕ್ಕೆ ಸರಿಯಾದ ಅರ್ಥ ನಮಗೆ ಭಗವದ್ಗೀತೆಯಲ್ಲಿ ಸಿಗ್ತಾ ಇದೆ ಅದೇ ಭಗವದ್ಗೀತೆಯ ಸಾರವನ್ನು ಭಾವಿ ಸಮೀರರು ನಮಗೆ ತಿಳಿಸ್ತಾ ಇದ್ದಾರೆ ಕಾಂಕ್ಷಿತ ಮರ್ಥಿಭ್ಯ ನಿನ್ನದೇ ಆಗಿರಬಹುದು ನೀನೇ ಸಂಪಾದನೆ ಮಾಡಿರಬಹುದು ಆದರೆ ಅದರ ಅವಶ್ಯಕತೆ ಕೆಲವರಿಗೆ ಇದೆ ಅಂತಾದಾಗ ಅಷ್ಟೂ ಅಲ್ಲದೆ ಇದ್ದರೂ ಕೆಲವೊಂದನ್ನಾದರೂ ನೀನು ಅವರಿಗೆ ಕೊಡಬೇಕಾಗತ್ತೆ ಇದನ್ನು ಲಕ್ಷ್ಮೀ ಶೋಭಾನೆ ಪದದಲ್ಲಿ ಇನ್ನೂ ಸ್ಪಷ್ಟವಾಗಿ ತೋರಿಸಿಕೊಡ್ತಾ ಇದ್ದಾರೆ ಮಾವರ ಸುಧೆಯ ಕ್ರಮದಿಂದ ಸುರರಿಗೆ ಬಡಿಸಿ ತನ್ನ ಸೇವಕ ಸುರರಿಗೆ ಉಣಿಸಿದ ವಾಸ್ತವಿಕವಾಗಿ ಆ ಎಲ್ಲ ಚಟುವಟಿಕೆಗಳು ನಡೀಲಿಕ್ಕೆ ಪ್ರೇರಣೆಯನ್ನು ಕೊಟ್ಟಿರುವಂಥದ್ದೇ ಪರಮಾತ್ಮ ಹಾಗಾದರೆ ಎಲ್ಲ ಮಾಡಿದ್ದು ಪರಮಾತ್ಮನೇ ಆದರೆ ತಾನು ಇಟ್ಕೊಳ್ಳಿಲ್ಲ ಯಾಕೆ ಅಂದರೆ ಕಾಂಕ್ಷಿತಂ ಅರ್ಥಿಭ್ಯ ದೇಹಿ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ ಅಮೃತವನ್ನು ನೀನೇ ಸಂಪಾದನೆ ಮಾಡಿದರೂ ಕೂಡ ಅದನ್ನು ಅವರಿಗೆ ಕೊಡಬೇಕು ಅನ್ನೋದನ್ನು ಪರಮಾತ್ಮ ತನ್ನ ಲೀಲೆಗಳ ಮೂಲಕ ತನ್ನ ನಡವಳಿಕೆಯ ಮೂಲಕ ನಮಗೆ ತೀರಿಸಿ ತೋರಿಸಿಕೊಟ್ಟಿದ್ದಾನೆ ಇದೇ ಕ್ರಮದಲ್ಲಿ ಸಮುದ್ರ ರಾಜನು ಕೂಡ ಈ ಸಂದರ್ಭದಲ್ಲಿ ಅನೇಕ ಜನರಿಗೆ ದೇವತೆಗಳಿಗೆ ತನ್ನಲ್ಲಿ ಬಂದಂತಹ ಅನೇಕ ಪದಾರ್ಥಗಳನ್ನು ಬೆಲೆ ಬಾಳುವಂತಹ ಪದಾರ್ಥಗಳನ್ನು ದೇವತೆಗಳಿಗೆ ತಾನು ಕೊಟ್ಟಿದ್ದಾನೆ ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾರೆ ಕ್ಷುಧೆಯ ಕಳವ ನವರತ್ನದ ಮಾಲೆಯ ಮುದದಿಂದ ವಾರಿಧಿ ವಿಧಿಗಿತ್ತ ಚದುರಹಾರವ ವಾಯುದೇವರಿಗಿತ್ತ ವಿಧುವಿನ ಕಲೆಯ ಶಿವಗಿತ್ತ ಸಮುದ್ರ ಮಥನ ಮಾಡಿದಾಗ ಅದರಲ್ಲಿ ಅನೇಕ ರೀತಿಯ ಬೆಲೆ ಬಾಳುವಂತಹ ಅನರ್ಘ್ಯವಾದ ಪದಾರ್ಥಗಳು ಹೊರಗೆ ಬಂದಿದೆ ಯಾವುದ್ಯಾವುದು ಅಂತಂದರೆ ಮೊದಲಿಗೆ ನವರತ್ನದ ಮಾಲೆ ಅದರ ಸಾಮರ್ಥ್ಯ ಏನು ಅಂತಂದರೆ ಕ್ಷುಧೆಯ ಕಳೆವ ಯಾರು ಆ ಮಾಲೆಯನ್ನು ಹಾಕ್ಕೊಳ್ತಾರೆ ಅವರಿಗೆ ಹಸಿವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಅಷ್ಟು ಸಾಮರ್ಥ್ಯ ಆ ಹಾರಕ್ಕಿದೆ ಅಂತಹ ಹಾರವನ್ನು ತನ್ನಲ್ಲಿದ್ದದ್ದನ್ನು ಸಮುದ್ರ ಯಾರಿಗೆ ಕೊಟ್ಟ ಬ್ರಹ್ಮದೇವರಿಗೆ ಕೊಟ್ಟಿದ್ದಾನೆ ಆಮೇಲೆ ಚದುರ ಹಾರವ ಉತ್ತಮವಾದ ಹಾರ ಅದು ಒಂದು ಬಂದಿದೆ ಹಾರವನ್ನು ವಾಯುದೇವರಿಗೆ ಕೊಟ್ಟಿದ್ದಾನೆ ವಿಧುವಿನ ಕಲೆಯ ಚಂದ್ರ ಅದರಿಂದ ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದಿದ್ದಾನೆ ಆ ಚಂದ್ರನನ್ನು ರುದ್ರದೇವರಿಗೆ ಕೊಟ್ಟಿದ್ದಾನೆ ಆಮೇಲೆ ಶಕ್ರ ಮೊದಲಾದ ದಿಕ್ಪಾಲಕರಿಗೆ ಸೊಕ್ಕಿದ ಚೌದಂತ ಗಜಂಗಳ ಉಕ್ಕಿದ ಮನದಿಂದ ಕೊಟ್ಟ ವರುಣಾದೇವ ಮಧುಮಕ್ಕಳ ಮಧುಮಕ್ಕಳಾಯುಷ್ಯಾವ ಬೆಳಸಿಂದ ಹಾಗಾದರೆ ಶಕ್ರ ಮೊದಲಾದ ದಿಕ್ಪಾ ದಿಕ್ಪಾಲಕರಿಗೆ ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಕುಬೇರ ಮತ್ತು ಈಶಾನ ಹೀಗೆ ಎಂಟು ಜನ ದಿಕ್ಪಾಲಕರು ಈ ಎಂಟು ಜನ ದಿಕ್ಪಾ ದಿಕ್ಪಾಲಕರಿಗೂ ಕೂಡ ಸೊಕ್ಕಿದ ಚೌದಂತ ಗಜಂಗಳ ಒಳ್ಳೆ ದಷ್ಟಪುಷ್ಟವಾದ ಆರೋಗ್ಯ ಭರಿತವಾದ ಚೌದಂತ ನಾಲ್ಕು ದಂತ ಇರುವಂತಹ ಗಜಂಗಳ ಅಷ್ಟ ದಿಗ್ಗಜಗಳನ್ನು ಉಕ್ಕಿದ ಮನದಿಂದ ತುಂಬ ಸಂತೋಷದಿಂದ ವರುಣದೇವ ಕೊಟ್ಟ ಯಾರು ಸಮುದ್ರ ರಾಜ ತಾನು ಕೊಟ್ಟಿದ್ದಾನೆ ಹೇಗೆ ಕೊಡಬೇಕಾದ್ರೆ ಅಯ್ಯೋ ನಂದು ಕಳೆದು ಹೋಗ್ತಾ ಇದೆ ಅನ್ನೋ ಅಭಿಪ್ರಾಯದಲ್ಲಿ ಕೊಟ್ಟಿದ್ದಲ್ಲ ಉಕ್ಕಿದ ಮನದಿಂದ ತುಂಬ ಸಂತೋಷದಿಂದ ದಾನ ಮಾಡ್ತಾ ಇದ್ದಾನೆ ಹಾಗಾದರೆ ನಮ್ಮಲ್ಲಿರೋದನ್ನು ಕೊಡಬೇಕಾದ್ರೆ ನಾವು ತುಂಬ ಸಂತೋಷದಿಂದ ಕೊಡಬೇಕು ಹೊರತು ದುಃಖ ಪಟ್ಟುಕೊಂಡು ಅಯ್ಯೋ ನಂದು ಹೋಯ್ತಲ್ಲ ನಂದನ್ನು ಅವರು ಬಳಸ್ತಾರಲ್ಲ ಅನ್ನೋ ಭಾವನೆ ಇಲ್ಲದೆ ನಮ್ಮಲ್ಲಿರೋದನ್ನು ಅವರಿಗೆ ಅವಶ್ಯಕತೆ ಇದೆ ಅಂತಂದರೆ ಅವರಿಗೆ ಕೊಡಲೇಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಜೊತೆಗೆ ಮತ್ತೆ ದೇವೇಂದ್ರಾಗಿ ಪಾರಿಜಾತವ ನಿತ್ತ ಚಿತ್ತ ಚಿತ್ತವ ಸೆಳೆವ ಅಪ್ಸರ ಸ್ತ್ರೀಯರ ಹತ್ತು ಸಾವಿರ ಕೊಟ್ಟ ವರುಣಾದೇವ ಹರಿ ಭಕ್ತಿಯ ಮನದಲ್ಲಿ ಬೆಳೆಸೆಂದ ಆಮೇಲೆ ಮತ್ತೆ ಇಂದ್ರದೇವರಿಗೆ ಎಂಟು ದಿಕ್ ಎಂಟು ದಿಕ್ಪಾಲಕರು ಅಂದಾಗ ಅಲ್ಲೂ ಇಂದ್ರದೇವರು ಬರ್ತಾರೆ ಗಜ ಕೊಟ್ಟಿದ್ದಾನೆ ಆನೆಯನ್ನು ಸಮರ್ಪಣೆ ಮಾಡದ ಮತ್ತೆ ದೇವೇಂದ್ರಾಗೆ ಅದಲ್ಲದೇನೆ ಅದಲ್ಲದೇ ಪಾರಿಜಾತವನಿತ್ತ ಪಾರಿಜಾತ ವೃಕ್ಷವನ್ನು ಇಂದ್ರದೇವರೇ ಕೊಟ್ಟಿದ್ದಾರೆ ಇದರ ಜೊತೆಗೆ ಚಿತ್ತವ ಸೆಳೆವ ಅಂದರೆ ಅವರನ್ನು ನೋಡಿದ್ರೇ ಮೋಹಗೊಳ್ಳಬೇಕು ಅಂತಹ ಸೌಂದರ್ಯ ವತಿಯರಾಗಿರತಕ್ಕಂತಹ ಹತ್ತು ಸಾವಿರ ಸ್ತ್ರೀಯರ ಹತ್ತು ಸಾವಿರ ಜನ ಸ್ತ್ರೀಯರನ್ನು ವರುಣದೇವ ಕೊಟ್ಟ ವರುಣದೇವ ಅಂದರೆ ಸಮುದ್ರ ಇಂದ್ರದೇವರಿಗೆ ಕೊಟ್ಟಿದ್ದಾರೆ ಹಾಗಾದರೆ ಇದಿಷ್ಟು ಕೊಟ್ಟಿದ್ದು ಯಾವ ಕಾರಣಕ್ಕಾಗಿ ಅಂದರೆ ದೇವಸ್ಥಾನದ ಮೇಲ್ಭಾಗದಲ್ಲಿ ನಮ್ಮ ಹೆಸರು ಕೆತ್ತಿ ಒಂದು ಅಮೃತ ಶಿಲೆಯಲ್ಲಿ ಹಾಕಿಸಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ ಯಾವ ಕಾರಣಕ್ಕಾಗಿ ಕೊಟ್ಟ ಅಂದರೆ ಹರಿಭಕ್ತಿಯ ಮನದಲ್ಲಿ ಬೆಳೆಸೆಂದ ಇಷ್ಟೆಲ್ಲ ದಾನ ಮಾಡಿದ ಫಲ ಯಾವುದು ಅಂದರೆ ನನಗೆ ಪರಮಾತ್ಮನ ಭಕ್ತಿ ಅದು ಜಾಸ್ತಿ ಆಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ವರುಣದೇವ ದಾನವನ್ನು ಮಾಡಿದ್ದಾನೆ ಹಾಗಾಗಿ ದೇಹಿ ಕಾಂಕ್ಷಿತ ಮರ್ಥಿವ್ಯ ಕೊಡಬೇಕಾದಾಗ ನಾನೇ ಮಾಡಿದ್ರು ನಂದೇ ಆಗಿದ್ದರೂ ಕೂಡ ಅದನ್ನು ದಾನ ಮಾಡಬೇಕು ದಾನ ಮಾಡಬೇಕಾದಾಗ ಏನಿರಬೇಕು ನಾನು ಕೊಟ್ಟೆ ಅನ್ನೋದು ಬರಬಾರದು ನನ್ನ ಹೆಸರು ಬಹಿರಂಗ ಆಗಬಾರದು ಅದು ಗುಪ್ತವಾದ ದಾನ ಆಗಿರಬೇಕು ಗುಪ್ತವಾದ ಸೇವೆ ಆಗಿರಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ವರುಣದೇವ ಏನು ಪ್ರಾರ್ಥನೆ ಮಾಡ್ತಾನೆ ಹರಿಭಕ್ತಿಯ ಮನದಲ್ಲಿ ಬೆಳೆಸಿಂದ ನನಗೆ ಹರಿಭಕ್ತಿ ಜಾಸ್ತಿ ಆಗಬೇಕೆ ಹೊರತು ನನ್ನ ಹೆಸರು ಎಲ್ಲ ಕಡೆ ಹರಡಬೇಕು ಅನ್ನೋ ಅಭಿಪ್ರಾಯ ನನಗಿಲ್ಲ ನನ್ನ ಕೀರ್ತಿ ಎಲ್ಲ ಕಡೆ ಪಸರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ ಇಷ್ಟೆಲ್ಲ ಮಾಡಿದ್ದು ಪರಮಾತ್ಮನ ಅನುಗ್ರಹ ನನಗೆ ಆಗಬೇಕು ಅನ್ನೋ ಒಂದೇ ಕಾರಣದಿಂದ ಹೊರತು ನನಗೆ ಕೀರ್ತಿ ಬರಬೇಕು ಅನ್ನೋ ಅಭಿಪ್ರಾಯ ಅಲ್ಲ ಹಾಗಾಗಿ ದೇಹಿಕಾಂಕ್ಷಿತ ಮರ್ತಿಭ್ಯ ಅನ್ನೋದನ್ನು ರಾಜರು ಹಿತೋಪದೇಶದಲ್ಲಿ ಸ್ಪಷ್ಟಪಡಿಸಿದರೆ ಅದರ ವಿಸ್ತಾರವಾದ ಹೇಳಿಕೆಯನ್ನು ನಮಗೆ ಲಕ್ಷ್ಮೀ ಶೋಭಾನೆ ಪದ್ಯದಲ್ಲಿ ರಾಜರು ಕೊಟ್ಟಿದ್ದಾರೆ ಅಷ್ಟು ಉತ್ತಮವಾದ ಉಪಕಾರವನ್ನು ರಾಜರು ನಮಗೆ ಮಾಡಿದ್ದಾರೆ ಇನ್ನಿದಾದ ಮೇಲೆ ಮುಂದೆ ಇರುವಂತಹದ್ದು ಯಾಹಿ ಸಜ್ಜನ ಸಂಗತಿ ಯಾವುದು ಸಜ್ಜನರ ಸಹವಾಸವನ್ನು ನಾವು ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಸಜ್ಜನರು ಅಂತಂದರೆ ಯಾರು ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ಸತ್ ಜನರು ಸಜ್ಜನರು ಅಂದರೆ ಒಳ್ಳೆಯ ಗುಣ ಇರುವಂತಹ ವ್ಯಕ್ತಿಗಳು ಅಂತ ಅರ್ಥ ಒಳ್ಳೆಯ ಗುಣ ಇರೋರು ಅಂತಂದರೆ ನಮಗೆ ಸಹಾಯ ಮಾಡೋರೆಲ್ಲ ಒಳ್ಳೆಯ ಗುಣ ಇರಬೇಕು ಅಂತ ನಿಯಮ ಇಲ್ಲ ಕೆಲವರು ಸಹಾಯ ಮಾಡ್ತಾರೆ ಯಾಕೆ ಅಂತಂದರೆ ನಮ್ಮ ಹಿಡಿಯಲ್ಲಿ ಅವರ ತಲೆಯ ಜುಟ್ಟಿರಬೇಕು ಅವರ ಮುಡಿ ನಮ್ಮ ಹಿಡಿಯಲ್ಲಿ ಇರಬೇಕು ಅಂದರೆ ನಾವು ಏನೇನು ಹೇಳ್ತೀವೋ ಅದನ್ನು ಕೇಳಬೇಕು ಒಂಥರ ಕಟ್ಟಿ ಹಾಕ್ತಾರೆ ಹೇಗೆ ಅಂತಂದರೆ ನಾನು ಹೇಳ ನಾನು ಇಷ್ಟು ಮಾಡಿದ್ನಲ್ಲ ನಾನು ಹೇಳ್ದಂಗೆ ಕೇಳು ಪಾಪ ಎಲ್ಲೋ ಹೋಗಬೇಕು ಅಂತಿರ್ತಾರೆ ನಾನು ನೋಡು ಅವತ್ತು ನಿಂಗೆ ಇಷ್ಟು ಸಹಾಯ ಮಾಡೋದ್ನಲ್ಲ ಇವತ್ತು ನನಗೆ ನೀನು ಮಾಡಲೇಬೇಕು ನನಗೆ ಈ ಥರದ್ದು ಕೊಡಬೇಕು ನೀನು ಇವತ್ತು ಅಲ್ಲಿಗೆ ಹೋಗೋಂಗಿಲ್ಲ ನೀನು ಇಲ್ಲೇ ಇರಬೇಕು ಹೀಗೆ ಅವ್ರನ್ನ ಆ ಇದರಲ್ಲಿ ಸಂಕೋಚದಲ್ಲಿ ಕಟ್ಟಿ ಹಾಕಿಬಿಡ್ತಾರೆ ಹಾಗಾದರೆ ಈ ರೀತಿ ನಾವು ಮಾಡಬಾರದು ಇವರು ಸಜ್ಜನರು ಅಂತ ಕರೆಸ್ಕೊಳ್ಳೋದಿಲ್ಲ ಅವರ ಸ್ವಾರ್ಥವನ್ನು ಪೂರಣೆ ಮಾಡಿಕೊಳ್ಳಿಕ್ಕೆ ಯಾವುದೋ ಒಂದು ಕಾಲದಲ್ಲಿ ಇವರು ನಮಗೆ ಕೆಲಸಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ ಮೇಲ್ನೋಟಕ್ಕೆ ಸಹಾಯ ಮಾಡಿದ್ರಿಂದ ಇವರೇನೋ ತುಂಬ ಒಳ್ಳೆಯವರು ಸಜ್ಜನರು ಅಂತ ಅನಿಸ್ತಾ ಇರುತ್ತೆ ಆದರೆ ಅವರ ಒಳ ಅಭಿಪ್ರಾಯ ಆಂತರ್ಯ ಏನು ಅಂದರೆ ಯಾವುದೋ ಒಂದು ಕಾಲದಲ್ಲಿ ಇವರನ್ನು ನಾವು ಉಪಯೋಗಿಸ್ಕೊಳ್ಬಹುದು ಹಾಗಾದ್ರೆ ಒಂದು ರೀತಿ ಇಷ್ಟು ಇನ್ವೆಸ್ಟ್ ಮಾಡಿ ಅದರಿಂದ ಮತ್ತೆ ಇನ್ನೊಂದು ಸ್ವಲ್ಪ ಪಡೆಯೋದು ಇದು ವ್ಯಾಪಾರ ಆಯಿತೆ ಹೊರತು ಅದು ಸಹಾಯ ಅಂತ ಆಗಲಿಲ್ಲ ಹಾಗಾದರೆ ಇಂಥವರು ಸಜ್ಜನರಲ್ಲ ಅಂಥವರ ಸಹವಾಸವನ್ನು ನಾವು ಮಾಡಬಾರದು ಅನ್ನೋದು ಒಟ್ಟು ತಾತ್ಪರ್ಯ ಹಾಗಾದರೆ ಯಾರು ಸಜ್ಜನರು ಅಂತ ಪ್ರಶ್ನೆ ಬಂದಾಗ ಯಾರು ನಮಗೆ ಸಹಾಯವನ್ನು ಮಾಡಿ ಅದನ್ನು ಹಂಗಿಸೋದಿಲ್ಲ ಅಥವಾ ಅದರ ಮೇಲೆ ನಮ್ಮನ್ನು ಕಟ್ಟಿ ಹಾಕೋದಿಲ್ಲ ಅವರನ್ನು ಸಜ್ಜನರು ಅಂತ ಕರೀತಾರೆ ಇಂತಹ ಸಜ್ಜನರು ಯಾರು ಅಂತಂದರೆ ನಮಗೆ ಸಿಗುವಂಥದ್ದು ಪರಮಾತ್ಮ ಯಾಕೆ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ಇದು ನಮಗೆ ಯಾಹಿ ಸಜ್ಜನ ಸಂಗತಿ ಅನ್ನೋದರ ಮೂಲಕ ತಿಳಿಸಿಕೊಟ್ಟಿದ್ದು ಇದೇ ಅಭಿಪ್ರಾಯವನ್ನು ರಾಜರು ನಮಗೆ ಸ್ಪಷ್ಟಪಡಿಸ್ತಾರೆ ಯಾವುದು ಅಂತಂದರೆ ತಾದುಃಖಿಯಾದರೆ ಸುರರಾರ್ತಿಯ ಕಳೆದು ಮೋದವಿಯುವುದಕ್ಕೆ ಧರೆಗಾಗಿ ಮಾಧವ ಬಾಹನೆ ಕೆಸರೋಳು ಮುಳುಗಿದವರ ಮುಳುಗಿದವ ಪರರ ಬಾಧಿಪ ಕೆಸರ ಬಿಡಿಸುವನೇ ಹಾಗಾದರೆ ದೇವರ ನಮಗೆ ದೇವರು ನಮಗೆ ರಕ್ಷಣೆ ಮಾಡುತ್ತಾ ಇದ್ದಾನೆ ದೇವರು ರಕ್ಷಣೆ ಮಾಡಬೇಕಾದಾಗ ನಮ್ಮಿಂದ ಏನನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ ದೇವರು ಕೂಡ ನಮಗೆ ಸಹಾಯ ಮಾಡಿ ಅವನಲ್ಲಿ ಇಲ್ಲದೇ ಇರತಕ್ಕಂಥ ಏನಾದರೂ ವಸ್ತುಗಳನ್ನು ಅಪೇಕ್ಷೆ ಇದ್ದಾನೋ ಅಥವಾ ಸಹಾಯ ಮಾಡುವ ಮೂಲಕ ಎಲ್ಲರೂ ನನ್ನ ಅಧೀನದಲ್ಲಿರಬೇಕು ನಾನು ಹಾಕಿದ ಗೆರೆಯನ್ನು ದಾಟಬಾರದು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾನೋ ಯಾವ ಕಾರಣದಿಂದ ದೇವರು ನಮಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾನೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ವೇದ ಹೇಳತ್ತೆ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅಪೇಕ್ಷೆ ಇಲ್ಲ ಯಾಕೆ ಅಪೇಕ್ಷೆ ಇಲ್ಲ ಅಂತಂದರೆ ಅದಕ್ಕೆ ವೇದ ಹೇಳತ್ತೆ ಆಪ್ತ ಕಾಮಸ್ಯ ಕಾಸ್ಪೃಹ ಪರಮಾತ್ಮ ಇಷ್ಟೆಲ್ಲ ಸಹಕಾರವನ್ನು ಮಾಡ್ತಾನೆ ಇಡೀ ಪ್ರಪಂಚಕ್ಕೆ ಸಹಕಾರ ಮಾಡ್ತಾನೆ ಯಾಕೆ ಅಂದರೆ ಏನೋ ಒಂದು ಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ಅಂತ ಹೇಳಬೇಕು ಆದರೆ ಪರಮಾತ್ಮನಿಗೆ ಬೇಕಾಗಿರುವಂಥದ್ದು ಸಿಕ್ಕಿಲ್ಲ ಅಂತ ಇಲ್ಲ ಎಲ್ಲವೂ ಪರಮಾತ್ಮನಿಗೆ ಸಿಕ್ಕಿಬಿಟ್ಟಿದೆ ಆಪ್ತ ಕಾಮನಾದ ಮೇಲೆ ಪರಮಾತ್ಮನಿಗೆ ಇಂಥದ್ದು ಸಿಕ್ಕಿಲ್ಲ ಅದು ಪಡೆದುಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಸಹಾಯ ಮಾಡುತ್ತಾನೆ ಅನ್ನೋದರ ಅಗತ್ಯ ಇಲ್ಲ ಇದನ್ನೇ ದಾಸರು ಹೇಳ್ತಾರೆ ಈ ಪರಿಯ ಸ್ವಭಾಗ ಇನ್ನಾವ ದೇವರಲ್ಲಿ ನಾಕಾಣೆ ಗೋಪೀಜನವಲ್ಲಭ ಶ್ರೀಕೃಷ್ಣನಿಗಲ್ಲದೆ ಅಂದರೆ ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಅಂತಹ ಕರುಣೆ ಬೇರೆ ಯಾವ ದೇವರಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅವನಿಗೆ ಯಾವುದೋ ಒಂದು ವೆಹಿಕಲ್ ಇರಲಿಲ್ಲ ಕಾರ್ ಇರಲಿಲ್ಲ ಓಡಾಡಲಿಕ್ಕೆ ಒಂದು ಕಾರ್ ಬೇಕು ಯಾರಿಗಾದರೂ ಸಹಾಯ ಮಾಡಿದ್ರೆ ಅವರು ಮತ್ತೆ ಸಹಾಯ ಮಾಡಿ ಕಾರ್ ತೊಗೊಳ್ಬೋದು ಅಂದರೆ ಗರುಡ ದೇವರೇ ತುರಗ ಅಂತ ಹೇಳ್ತಾರೆ ಗರುಡ ದೇವನೇ ತುರಗ ಈ ರೀತಿ ಹೇಳ್ತಾ ಒಂದೊಂದನ್ನು ಹೇಳ್ಕೊಳ್ತಾ ಹೋಗ್ತಾರೆ ದುಡ್ಡಿಲ್ಲ ಲಕ್ಷ್ಮೀದೇವಿನೇ ಹೆಂಡತಿ ಮನೆ ಇಲ್ಲ ಇಡೀ ಬ್ರಹ್ಮಾಂಡವೇ ಮನೆ ಮಕ್ಕಳಾಗಿಲ್ಲ ಬ್ರಹ್ಮದೇವರು ಮಕ್ಕಳು ರುದ್ರದೇವರು ಮೊಮ್ಮಗ ಸೌಂದರ್ಯ ಇಲ್ಲ ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ ಹೇಳ್ತಾರೆ ಹೀಗೆ ದೇವರಲ್ಲಿ ಇಲ್ಲದೇ ಇರತಕ್ಕಂಥದ್ದು ಅಂತ ಯಾವುದೇ ಇಲ್ಲ ಎಲ್ಲವೂ ಇದೆ ಆದರೂ ಕೂಡ ಯಾಕೆ ಮಾಡ್ತಾನೆ ಅಂದರೆ ತನಗೇನೂ ಉಪಯೋಗ ಇದೆ ಅಂತಲ್ಲ ಇನ್ನೊಬ್ಬರಿಗೆ ಸಹಾಯ ಆಗಲಿ ಅನ್ನೋ ಮಾತ್ ಅಷ್ಟೇ ಕಾರಣದಿಂದ ಪರಮಾತ್ಮ ಮಾಡುತ್ತಾನೆ ಹಾಗಾದರೆ ಪರಮಾತ್ಮ ಸಜ್ಜನ ಯಾಕೆ ಯಾವುದರ ಪ್ರತಿಯಾದ ಫಲ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದಾನೆ ಇದು ಒಂದು ಕಾರಣ ಇನ್ನೊಂದು ಸರಿ ಫಲಾಪೇಕ್ಷೆ ಇಲ್ಲ ಆದರೆ ಎಲ್ಲರೂ ನನ್ನ ಅಧೀನದಲ್ಲಿರಬೇಕು ಆದರೆ ಎಲ್ಲರೂ ನನ್ನ ಅಧೀನದಲ್ಲಿರಬೇಕು ಅಂತ ದೇವರು ಕೇಳ್ಕೊಂಡೇ ಇಲ್ಲ ಹಾಗಾಗಿ ಪರಮಾತ್ಮ ಸಹಾಯ ಮಾಡೋದು ಯಾಕೆ ಅಂದರೆ ನಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋ ಏಕ ಏಕ ಮಾತ್ರ ಕಾರಣ ಅದನ್ನು ಬಿಟ್ಟು ಬೇರೆ ಯಾವ ಉದ್ದೇಶವೂ ದೇವರಿಗಿಲ್ಲ ನನಗೇನೋ ಸಿಗಬೇಕು ಅನ್ನೋದಾಗಲಿ ಎಲ್ಲರೂ ನನ್ನ ಅಧೀನದಲ್ಲೇ ಇರಬೇಕು ನನ್ನ ಕ್ರಮವನ್ನು ನನ್ನನ್ನು ಮೀರಬಾರದು ಅನ್ನೋದು ಯಾವುದನ್ನು ಕೂಡ ಪರಮಾತ್ಮ ತಾನು ಮಾಡೋದಿಲ್ಲ ಒಂದು ವೇಳೆ ಆ ರೀತಿ ಇದ್ದಿದ್ದರೆ ಸಿಪ್ಪೆಯನ್ನು ಕೊಟ್ಟಾಗ ಅದನ್ನು ಇದ್ದ ಅಥವಾ ವಿದುರನ ಮನೆಗೆ ತಾನು ಬರ್ತಾನೇ ಇರಲಿಲ್ಲ ದುರ್ಯೋಧನ ಅಷ್ಟು ವ್ಯವಸ್ಥೆಯನ್ನು ಮಾಡ್ತಾನೆ ಯಾರಿಗೂ ಅಂಥ ವ್ಯವಸ್ಥೆಯನ್ನು ತಾನು ಮಾಡಿರಲಿಲ್ಲ ಆದರೆ ಅದನ್ನೆಲ್ಲ ದೂರ ತಳ್ಳಿ ಪರಮಾತ್ಮ ವಿದುರನ ಮನೆಗೆ ಬರ್ತಾನೆ ವಿದುರ ಕೊಟ್ಟಿದ್ದು ಹಣ್ಣನ್ನು ಕೊಡಲಿಲ್ಲ ಭಕ್ತಿಯ ಭರದಲ್ಲಿ ಆ ಸಿಪ್ಪೆಯನ್ನು ಕೊಡ್ತಾನೆ ಆದರೆ ಅದನ್ನೇ ಸ್ವೀಕಾರ ಮಾಡಿದ ತನ್ನ ಸ್ನೇಹಿತ ಕುಚೇಲ ಬರೀ ಒಣ ಅವಲಕ್ಕಿಯನ್ನು ಕೊಡ್ತಾನೆ ಅದಕ್ಕೆ ಏನು ಹುರುಗಡ್ಲೆ ಚೆನಿಕಾಯಿ ಅಥವಾ ಬೀಜ ಈ ಥರದ್ದು ಯಾವುದೂ ಹಾಕಿರಲಿಲ್ಲ ಕೇವಲ ಒಂದು ಅವಲಕ್ಕಿ ಅಷ್ಟೆ ಅದನ್ನು ತುಂಬ ಆಸೆಯಿಂದ ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನೆ ಹಾಗಾದರೆ ಪರಮಾತ್ಮ ಅಪೇಕ್ಷೆ ಪಡೋದು ಇವರು ನನ್ನ ಹೀಗೇ ಇರಬೇಕು ನಾನು ಹೇಳದಂತೆ ನಡ್ಕೊಳ್ಬೇಕು ಅನ್ನೋ ಯಾವ ಅಪೇಕ್ಷೆಯೂ ಇಲ್ಲ ಹಾಗಾಗಿ ಏನು ಮಾಡ್ತಾನೆ ಎಲ್ಲರಿಗೂ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತಾನೆ ಹಾಗಾದರೆ ಸತ್ ಜನ ಸಜ್ಜನ ಯಾರು ಅಂತಂದರೆ ಅದು ಪರಮಾತ್ಮ ಮಾತ್ರ ಯಾಕೆ ಪರಮಾತ್ಮನನ್ನು ಸಜ್ಜನ ಅಂತ ಕರೀಬೇಕು ಅಂದರೆ ಸತ್ ಅಂದರೆ ಒಳ್ಳೆಯದನ್ನು ಜನ ಉಂಟು ಮಾಡುವವನು ಯಾರೋ ಅವನನ್ನು ಸಜ್ಜನ ಅಂತ ಕರೀತಾರೆ ಸತ್ ಜನಯತೀತಿ ಸಜ್ಜನ ಒಳ್ಳೆಯದನ್ನು ನಮಗೋಸ್ಕರ ಅಂತ ಯಾರು ಮಾಡ್ತಾ ಇದ್ದಾನೋ ಅವನನ್ನು ಸಜ್ಜನ ಅಂತ ಕರೆದು ಹಾಗಾದರೆ ಯಾಹಿ ಸಜ್ಜನ ಸಂಗತಿ ಅಂದರೆ ನಾವು ಕನ್ನಡದಲ್ಲಿ ಒಂದು ನಾಣ್ಣುಡಿಯನ್ನು ಹೇಳ್ತೇವೆ ಗಾದೆಯನ್ನು ಸಂಕಟ ಬಂದಾಗ ವೆಂಕಟರಮಣ ಅಂತ ಇದು ಅಪಹಾಸ್ಯಕ್ಕೆ ಹೇಳುವಂತಹ ಗಾದೆ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ ಆದರೆ ಇದು ಅಪಹಾಸ್ಯಕ್ಕೆ ಬಳಸುವಂತಹ ಗಾದೆಯಲ್ಲ ಯಾಹಿ ಸಜ್ಜನ ಸಂಗತಿ ಅನ್ನೋದರ ರೂಪಾಂತರವೇನೇ ಸಂಕಟ ಬಂದಾಗ ವೆಂಕಟರಮಣ ಅಂದರೆ ನಮಗೆ ಸಂಕಟ ಬಂದಿದೆ ದುಃಖ ಆಗ್ತಾ ಇದೆ ದುಃಖ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಸಾಧ್ಯನೇ ಇಲ್ಲ ಇರಲಿಕ್ಕೆ ಹಾಗಾದರೆ ಆ ಸ ಸಂಕಟವನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಎಲ್ಲಿಗೆ ಹೋಗಬೇಕು ಪ್ರತಿಯೊಬ್ಬರನ್ನ ಗಮನಿಸಿದ್ದೇವೆ ಯಾರಿಂದಲೂ ಸಾಧ್ಯ ಆಗಲಿಲ್ಲ ಹಾಗಾದರೆ ಯಾರು ನಮಗೆ ರಕ್ಷಣೆ ಮಾಡ್ತಾನೆ ವೆಂಕಟರಮಣನೇ ನಮಗೆ ಸಹ ಸಹಾಯ ಮಾಡೋದು ಅವನಿಗೆ ವೆಂಕಟ ಅಂತ ಯಾಕೆ ಹೆಸರು ಅಂದರೆ ವೇಮ್ ಅಂದರೆ ಪಾಪಗಳು ದುಃಖಗಳು ಅದನ್ನು ಕಟ ದೂರ ಮಾಡ್ತಾನೆ ನಮ್ಮ ದುಃಖಗಳನ್ನು ಪರಿಹಾರ ಮಾಡೋದು ಇಷ್ಟೇ ಅಲ್ಲ ರಮಣನೂ ಹೌದು ಅಂದರೆ ನಮಗೆ ಸುಖವನ್ನೂ ಕೊಡ್ತಾನೆ ಹಾಗಾದರೆ ಸಜ್ಜನ ಯಾರು ವೆಂಕಟರಮಣ ಹಾಗಾದರೆ ಅವನ ಬಳಿಗೆನೇ ನಾವು ಹೋಗಬೇಕು ಹಾಗಾಗಿ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಕನ್ನಡದ್ದಾದರೆ ರಾಜರು ಹೇಳಿದ ಮಾತು ಯಾಹಿ ಸಜ್ಜನ ಸಂಗತಿ ಹಾಗಾದರೆ ಸಜ್ಜನ ಅಂದರೆ ಸತ್ತಂದರೆ ಒಳ್ಳೆಯದನ್ನು ಮಾಡ್ತಾರೆ ಒಳ್ಳೆಯದನ್ನು ಉಂಟು ಮಾಡುವವರಿಗೆ ಸಜ್ಜನ ಅಂತ ಹೆಸರು ಹಾಗಾಗಿ ಅಂತಹ ಸಜ್ಜನರು ಯಾರು ಅಂತ ನಮಗೆ ಪ್ರಶ್ನೆ ಬಂದಾಗ ಎಲ್ಲ ರೀತಿಯಿಂದಲೂ ಎಲ್ಲ ಕ್ಷಣದಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯ ಜನಗಳಿಗೆ ವ್ಯಕ್ತಿಗಳಿಗೆ ಜೀವರಾಶಿಗೇನೆ ಉತ್ತಮವಾದದ್ದನ್ನು ಮಾಡುವ ವ್ಯಕ್ತಿ ಅದು ಕೇವಲ ಪರಮಾತ್ಮ ಮಾತ್ರ ಹಾಗಾಗಿ ಸಜ್ಜನ ಸಂಗತಿ ಅಂದರೆ ನಮಗೇನು ಫಲಾಪೇಕ್ಷೆ ಇದೆ ನಮ್ಮ ಏನು ಆಸೆ ಆಕಾಂಕ್ಷೆಗಳಿದೆ ಅದನ್ನು ನಾವು ಈಡೇರಿಸಿಕೊಳ್ಳಬೇಕಾದರೆ ನಾವು ಯಾರನ್ನು ಕೇಳಬೇಕು ಯಾರ ಬಳಿಗೆ ಹೋಗಬೇಕು ಅಂದರೆ ಸಜ್ಜನನ ಬಳಿಗೆ ಹೋಗಬೇಕು ಸಜ್ಜನ ಅಂದರೆ ಒಳ್ಳೆಯದನ್ನು ಯಾರು ಮಾಡ್ತಾ ಇದ್ದಾರೋ ಅವರು ಸಜ್ಜನ ಅದು ಯಾರು ಪರಮಾತ್ಮ ಹಾಗಾದರೆ ಅಂತಹ ಸಜ್ಜನನ ಬಳಿಗೆ ನಾವು ಹೋದಾಗ ನಮಗೆ ಬೇಕಾಗಿರತಕ್ಕಂಥ ಫಲಗಳೆಲ್ಲವೂ ನಮಗೆ ದೊರೆಯುತ್ತೆ ಹಾಗಾಗಿ ಅದನ್ನು ಹೇಳಿದ್ದು ಯಾಹಿ ಸಜ್ಜನ ಸಂಗತಿಂ ಇಲ್ಲೂ ಕೂಡ ದೇವತೆಗಳೆಲ್ಲ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾರೆ ಯಾಕೆ ಅಂತಂದರೆ ಭೂಮಿಗೆ ಭಾರ ಆಗಿದೆ ನಮಗೆ ರಾಕ್ಷಸರಿಂದ ತೊಂದರೆಯಾಗಿದೆ ಅಂತ ಬೇರೆ ದೇವತೆಗಳಿದ್ದಾರೆ ಆದರೆ ಯಾವ ದೇವತೆಗಳ ಬಳಿಯೂ ಹೋಗೋದಿಲ್ಲ ಭೂದೇವಿ ತಾನು ಹೋಗಿದ್ದೆ ಪರಮಾತ್ಮನ ಬಳಿಗೆ ಯಾಕೆ ಅಂದರೆ ಬೇರೆಯವರು ಆ ಭಾರವನ್ನು ಹೋಗಲಾಡಿಸುವ ಶಕ್ತಿ ಅವರಲ್ಲಿಲ್ಲ ಬೇರೆಯವರಲ್ಲಿ ಅದು ಇರುವಂಥದ್ದು ದೇವರಲ್ಲಿ ಮಾತ್ರ ಹಾಗಾದರೆ ಯಾರು ಸತ್ ಜನ ಅಂದರೆ ನಮಗೆ ಬಂದ ಕಷ್ಟವನ್ನು ಪರಿಹಾರ ಮಾಡಿ ಒಳ್ಳೆಯದನ್ನು ಮಾಡ್ತಾರೋ ಅವರು ಸಜ್ಜನ ಬ್ರಹ್ಮಾದಿ ದೇವತೆಗಳು ಕೂಡ ಕೆಲವೊಂದು ಸಂದರ್ಭದಲ್ಲಿ ಆ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಸಮರ್ಥರಲ್ಲ ಅಂತಹ ದುಃಖವನ್ನು ಪರಿಹಾರ ಮಾಡಿ ನಮಗೆ ಒಳ್ಳೆಯದನ್ನು ಮಾಡುವವರು ಅಂದರೆ ಸಜ್ಜನ ಅದು ಪರಮಾತ್ಮ ಅದನ್ನು ತಿಳಿದುಕೊಂಡೇ ದೇವತೆಗಳೆಲ್ಲರೂ ಕೂಡ ಬ್ರಹ್ಮಾದಿ ಎಲ್ಲ ದೇವತೆಗಳು ದೇವರ ಬಳಿಗೆ ಕ್ಷೀರಸಾಗರದ ಬಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಯಾ ಹಿ ಸಜ್ಜನ ಸಂಗತಿಂ ಹಾಗಾದರೆ ದೇವರು ಒಂದು ವೇಳೆ ದುಃಖಿಯಂತಾಗಿದ್ದರೆ ಅವಾಗ ಅವನ ಬಳಿಗೆ ಯಾರಾದರೂ ಹೋಗ್ತಾ ಇದ್ರ ಹಾಗಾದರೆ ಈ ಪದ್ಯದಲ್ಲಿ ನಮಗೆ ತಿಳಿಸಿದ್ದೇನು ಅವನು ಸಜ್ಜನ ಅನ್ನೋದನ್ನು ಇನ್ನೂ ಸ್ಪಷ್ಟ ಮಾಡ್ತಾ ಇದ್ದಾರೆ ಒಂದು ವೇಳೆ ದೇವರೂ ಕೂಡ ಪರಮಾತ್ಮನೂ ಕೂಡ ನಮ್ಮಂತೆಯೇ ದುಃಖಕ್ಕೆ ಒಳಗಾಗಿದ್ದರೆ ನಮ್ಮ ದುಃಖವನ್ನು ಅವನು ಹೇಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಕೆಸರೋಳು ಮುಳುಗಿದವ ಪರರಬಾಧಿಪ ಕೆಸರ ಬಿಡಿಸುವನೆ ತಾನು ಕೆಸರಲ್ಲೇ ಸಿಕ್ಕಾಕೊಂಡಿದ್ದಾನೆ ಮೇಲೆ ಏಳಲಿಕ್ಕಾಗ್ತಾ ಇಲ್ಲ ದಡಕ್ಕೆ ಸೇರ್ಲಿಕ್ಕಾಗ್ತಾ ಇಲ್ಲ ಅಂತಹ ವ್ಯಕ್ತಿ ಪಕ್ಕದಲ್ಲಿ ಇನ್ನೊಬ್ಬನ ಯಾರೋ ಕೆಸರಲ್ಲಿ ಸಿಕ್ಕಾಕೊಂಡಿದ್ದಾನೆ ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅಂತಂದ್ರೆ ಅವನು ನಗುತ್ತಾನೆ ನೀನೇ ಕೆಸರಲ್ಲಿ ಬಿದ್ದು ಸಿಕ್ಕಾಕೊಂಡು ಒದ್ದಾಡ್ತಾ ಇದೀಯ ನನ್ನ ಕೆಸರನ್ನು ನೀನೇನು ಬಿಡಿಸ್ತೀಯಾ ಅಂತ ಹಾಗೆ ದೇವರಿಗೂ ನಮ್ಮಂತೆ ದುಃಖ ಇದ್ದಿದ್ದೇ ಅಂತಾಗಿದ್ದರೆ ನಿನ್ನ ದುಃಖ ಮೊದಲು ನೀನು ಪರಿಹಾರ ಮಾಡಿಕೊ ಆಮೇಲೆ ನನ್ನ ದುಃಖದ ಬಗ್ಗೆ ವಿಚಾರ ಮಾಡುವಂತೆ ಅಂತ ಯಾರಾದರೂ ಹೇಳ್ತಾ ಇದ್ರು ಆದರೆ ದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾರೆ ತಮ್ಮ ಅಭೀಷ್ಟಗಳೇನಿದೆ ಅದನ್ನೆಲ್ಲವನ್ನು ಪೂರಣೆ ಮಾಡಿಕೊಳ್ತಾ ಇದ್ದಾರೆ ಯಾರಿಂದ ಅದು ದೇವರಿಂದ ಹಾಗಾದರೆ ದೇವರಿಗೂ ಕಷ್ಟ ಇದೆ ಅಂತಾಗಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅವನು ಇನ್ನೊಬ್ಬ ಯಾರ ಹತ್ರನೂ ಹೋಗಬೇಕಿತ್ತು ಆದರೆ ದೇವರ ಬಳಿಗೆ ಎಲ್ಲರೂ ಹೋಗ್ತಾ ಇದ್ದಾರೆ ಅಂದರೆ ಇದರ ಅಭಿಪ್ರಾಯ ಏನು ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂಥ ದುಃಖ ಇಲ್ಲ ಬಂಧನ ಇಲ್ಲ ಅವನು ಕೆಸರಲ್ಲಿ ಸಿಕ್ಕಾಕೊಂಡಿಲ್ಲ ಆದ್ದರಿಂದ ನಮ್ಮನ್ನು ಕೆಸರಿಂದ ಎತ್ತಿ ಪಾರು ಮಾಡುವ ಸಾಮರ್ಥ್ಯ ಅದು ದೇವರಿಗಿದೆ ಹಾಗಾದರೆ ನಮ್ಮ ಕೆಟ್ಟದ್ದನ್ನು ಈ ಕೆಸರಲ್ಲಿ ಸಂಸಾರವೆಂಬ ಕೆಸರಲ್ಲಿ ನಾವೇನು ಬಿದ್ದಿದ್ದೇವೆ ಆ ಕೆಸರಿಂದ ತೆಗೆದು ನಮ್ಮನ್ನು ಪಾರು ಮಾಡಬೇಕು ಅಂತಾದರೆ ಅದು ಕೇವಲ ಪರಮಾತ್ಮನಿಗೆ ಮಾತ್ರ ಸಾಧ್ಯ ನಮ್ಮನ್ನು ಕೆಸರಿಂದ ತೆಗೆದು ಸತ್ತು ಅಂದರೆ ಒಳ್ಳೆಯದನ್ನು ಜನಯತಿ ನಮಗೆ ಕೊಡ್ತಾನೆ ಹಾಗಾಗಿ ಸಜ್ಜನ ಅಂತಂದರೆ ಅದು ಪರಮಾತ್ಮ ಅಂತಹ ಸಜ್ಜನರ ಸಂಗತಿ ಸಜ್ಜನನ ಸಂಗತಿಯನ್ನು ದೇವತೆಗಳೆಲ್ಲರೂ ತಾವು ಮಾಡಿದ್ದಾರೆ ಹಾಗಾಗಿ ದರೆಗಾಗಿ ಭೂಮಿಯ ಭಾರ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ದೇವತೆಗಳು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಏನಂತ ತಾ ದುಃಖಿಯಾದರೆ ಸುರರ ಆರ್ತಿಯ ಕಳೆದು ಆರ್ತಿಯ ಕಳೆದು ಮೋದ ವೀಯುವುದಕ್ಕೆ ಧರೆಗಾಗಿ ಮಾಧವ ಬಾಹನೆ ಹಾಗಾದರೆ ತಾನು ದುಃಖ ಅವನಲ್ಲಿ ದುಃಖ ಇದೆ ಅಂತಾದರೆ ದೇವತೆಗಳ ದುಃಖಗಳನ್ನು ಕಳೆದು ಅವರಿಗೆ ಸುಖವನ್ನು ಕೊಡಬೇಕು ಮತ್ತು ಭೂಮಿಯ ಭಾರ ಅದನ್ನು ಇಳಿಸಬೇಕು ಈ ಎಲ್ಲ ಕೆಲಸಗಳಿಗೆ ಮಾಧವ ಬಾಹನೆ ಮಾಧವ ಬರ್ತಾ ಇದ್ನ ಪರಮಾತ್ಮ ತಾನು ಬರ್ತಾ ಇದ್ನ ಹಾಗಾದರೆ ದೇವರು ಬರ್ತಾ ಇದ್ದಾನೆ ಅಂದರೆ ಅರ್ಥ ತಾನು ಅಲ್ಲ ತಾನು ದುಃಖಿ ಅಲ್ಲ ಆದ್ದರಿಂದ ಸುರರ ಅರ್ಥಿಯ ಕಳೀಲಿಕ್ಕೆ ಸಾಧ್ಯತೆ ಇದೆ ಸುರರ ದುಃಖಗಳನ್ನು ಅವನು ಕಳೆಯುತ್ತಾನೆ ಕಳೆದು ಅಷ್ಟೇ ಅಲ್ಲ ಮೋದವೀವುದಕ್ಕೆ ಮೋದವನ್ನು ಕೊಡ್ತಾನೆ ಅಂದರೆ ಸತ್ ಅಂತಂದರೆ ಯಾವುದು ಮೋದ ಸಂತೋಷ ಅದಕ್ಕಿಂತ ಉತ್ತಮವಾದದ್ದು ಇನ್ನೊಂದಿಲ್ಲ ಹಾಗಾದರೆ ಅದನ್ನು ಕೊಡ್ತಾನೆ ಮೋದ ವೀವುದಕ್ಕೆ ಸತ್ ಜನಯತಿ ಅನ್ನೋ ಪದದ ಅರ್ಥವೇನೆ ಮೋದ ವೀವುದಕ್ಕೆ ಹಾಗಾದರೆ ಸತ್ತಂದರೆ ಮೋದ ಸುಖ ಅದನ್ನು ಕೊಡೋದು ಜನಯತಿ ಉಂಟು ಮಾಡುವನು ಹಾಗಾದರೆ ಸಜ್ಜನ ಅಂದರೆ ಯಾರು ನಮಗೆ ಸಂತೋಷವನ್ನು ಕೊಡುವಂತಹ ವ್ಯಕ್ತಿ ಯಾರದು ಅಂತಂದರೆ ಅದು ಪರಮಾತ್ಮ ಹಾಗಾದರೆ ಯಾಹಿ ಸಜ್ಜನ ಸಂಗತಿಮ್ ಅನ್ನೋದಕ್ಕೆ ಅರ್ಥ ಪರಮಾತ್ಮನನ್ನು ನಮ್ಮ ಪ್ರಾರ್ಥನೆಯನ್ನು ಈಡೇರಿಸಿಕೊಳ್ಳಿಕ್ಕೆ ನಾವು ಪರಮಾತ್ಮನ ಬಳಿಗೆ ಹೋಗಬೇಕು ನಮಗೆ ಆನಂದವನ್ನು ಕೊಡುವ ಏಕೈಕ ವ್ಯಕ್ತಿ ಅಂತಂದರೆ ಅದು ಪರಮಾತ್ಮ ಮಾತ್ರ ಹಾಗಾಗಿ ಮೋದವೀವುದ ಮೋದವೀಹುದಕ್ಕೆ ಧರೆಗಾಗಿ ಮಾಧವ ವಾಹನೆ ಪರಮಾತ್ಮ ಬರ್ತಾ ಇದ್ದಾನೆ ಹಾಗಾಗಿ ಬರ್ತಾ ಇದ್ದಾನೆ ಅಂತಾದರೆ ಅವನಲ್ಲಿ ಮೋದ ಇದೆ ಅದನ್ನು ಕೊಡುವ ಶಕ್ತಿಯೂ ಪರಮಾತ್ಮನಿಗಿದೆ ಹಾಗಾಗಿ ಪರಮಾತ್ಮನನ್ನು ಸಜ್ಜನ ಅಂತ ನಾವು ಉಪಾಸನೆ ಮಾಡಬಹುದು ಅಂತಹ ಸಜ್ಜನನ ಸಂಗತಿ ಅವನ ಸಂಪರ್ಕ ನಮ್ಮ ಜೀವನದಲ್ಲಿ ಇರಬೇಕು ಅಂಥದ್ದನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಅನ್ನೋದನ್ನು ರಾಜರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಹಾಗಾಗಿ ಯಾಹಿ ಸಜ್ಜನ ಸಂಗತಿಂ ಹೀಗೆ ರಾಜರು ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಉಪದೇಶಗಳನ್ನು ನಾವು ಆಚರಣೆ ಮಾಡಬೇಕಾದ ವಿಚಾರಗಳ ಬಗ್ಗೆ ಉಪದೇಶವನ್ನು ನಮಗೆ ಕರುಣಿಸ್ತಾ ಇದ್ದಾರೆ ಇಷ್ಟು ಅತ್ಯುತ್ತಮವಾದ ಉಪಕಾರವನ್ನು ನಮಗೆ ಭಾವಿ ಪ್ರಾಣದೇವರು ಮಾಡುತ್ತಾ ಇದ್ದಾರೆ ಹಾಗಾಗಿ ಅಂತಹ ರಾಜರ ಕರುಣೆಯನ್ನು ಅವರ ಉಪಕಾರವನ್ನು ಅವರ ಅನುಗ್ರಹವನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅನುಸಂಧಾನ ಮಾಡಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಾಗ ಅವರಿಗೆ ಕೈಲಾದ ಭಕ್ತಿಯನ್ನು ಸಲ್ಲಿಸಿದಾಗ ಅದರಲ್ಲಿ ರಾಜರೂ ಪ್ರೀತರಾಗ್ತಾರೆ ರಾಜರ ಅಂತರ್ಯಾಮಿಯಾದ ಪರಮಾತ್ಮನೂ ತಾನು ಪ್ರೀತನಾಗಿ ಇನ್ನೂ ಅತಿಶಯವಾದ ಫಲಗಳನ್ನು ಪರಮಾತ್ಮ ಕೊಡ್ತಾನೆ ಹಾಗಾಗಿ ಆ ರಾಜರ ಅನುಗ್ರಹವನ್ನು ಪ್ರತಿನಿತ್ಯ ನಾವು ಸ್ಮರಣೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ನಾಲ್ಕು ವಕ್ಕುಸುಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣವಸ್ತು ಕಾಯನ ವಚ ಮನಸೇಂದ್ರಿಯೈರ್ವಾ ಬುಧ್ಯಾತ್ಮನಾ ಪ್ರಕೃತೆ ಸ್ವಭಾವತ್ ಕರೋ ಯ ಸಕಲಂಪರಸ್ಮೈ ನಾರಾಯಣಾತಿ ಸಾಮರ್ಪೆಯ ಶ್ರೀಕೃಷ್ಣಾರ್ಪಣವಸ್ತು